ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಮನೆ ಮದ್ದು, ಮನೆ ಮದ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲ್ಲಿನ ಸಮಸ್ಯೆಗಳಿಗೆ ಮನೆ ಮದ್ದು. ಈ ಹಲ್ಲಿನ ಸಮಸ್ಯೆಗಳು ಈಗಾಗಲೇ ಹೆಚ್ಚಾಗಿದೆ ಸ್ನೇಹಿತರೆ, ಯಾಕಂದರೆ ಹಲ್ಲಿನ ಸಮಸ್ಯೆಗಳು ಬರೋದು ವಿಧ ವಿಧ ಕಾರಣಗಳಿದೆ. ಆದರೆ ಸ್ವಲ್ಪ ಕಾರಣಗಳು ನಾವು ತಿಳ್ಕೋಬೇಕಾಗಿರೋದು, ನಾವು ಯಾವುದೇ ಉಪಯೋಗಿಸ್ತಾರಂತ ಈ ಪೇಸ್ಟು, ಅಂದರೆ ಈ ಬಿಳಿ ಪೇಸ್ಟ್ ಇದೆಯಲ್ಲ, ವೈಟ್ ಪೇಸ್ಟು, ಅದ್ರ ಹೊರಗಡೆ ಎಷ್ಟೋ ಒಂದು ರಾಸಾಯನಿಕಗಳಿರುತ್ತೆ ಸ್ನೇಹಿತರೆ, ಆ ರಾಸಾಯನಿಕ ಅಂಶಗಳಿರುತ್ತೆ, ಖಂಡಿತವಾಗಿ ಅದು ನಿಮ್ಮ ಹಲ್ಲಿನ ಆರೋಗ್ಯವನ್ನು ತೆಗೆದಾಗ್ತದೆ, ಅದು ಇಂಪಾರ್ಟೆಂಟ್. ಆಮೇಲೆ ನಮ್ಮ ಹಲ್ಲಿ ಒಳಗಡೆ ಏನಾಗುತ್ತೆ, ನಮ್ಮ ಬಾಯಿ ಒಳಗಡೆ ಹೆಚ್ಚು ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಆ ಕೆಟ್ಟ ಬ್ಯಾಕ್ಟೀರಿಯಾ ಸರಿಯಾದ ಕ್ಲೀನ್ ಆಗಿಲ್ಲ, ಅಲ್ಲಿ ಸ್ವಚ್ಛಗೊಳಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಆ ಕೆಟ್ಟ ಬ್ಯಾಕ್ಟೀರಿಯಿಂದ ಹಲ್ಲು ಒಳಗಡೆ ಬೇರೆ ಬೇರೆ ರೋಗಗಳು ಶುರು ಆಗುತ್ತೆ. ಅಂದರೆ ಅಲ್ಲಿ ನೋವು ಬರೋದು, ಅಲ್ಲಿ ಒಳಗಡೆ ಕ್ಯಾವಿಟೀಸ್ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಮತ್ತೆ ಹಲ್ಲಿ ಒಳಗಡೆ ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಹಲ್ಲಿಗೆ ಇನ್ನೊಂದು ಹಲ್ಲಿಗೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಈ ಆಹಾರ ಪಾರ್ಟಿಕಲ್ಸ್, ಚಿಕ್ಕ ಚಿಕ್ಕ ಸಣ್ಣ ಕಣಗಳು, ಆಹಾರ ಕಣಗಳು ಇರ್ತದಲ್ಲ, ಅದೆಲ್ಲ ಅಲ್ಲಿ ಸಿಗಾಕೊಂಡಿರ್ತದೆ. ಅದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ನಿಧಾನವಾಗಿ ಅದು ಒಳಗಡೆ ಈ ಕೆಟ್ಟ ಬ್ಯಾಕ್ಟೀರಿಯಾ, ಈ ಕೆಟ್ಟ ಸೂಕ್ಷ್ಮ ಜೀವಿಗಳು ಶುರು ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಖಂಡಿತವಾಗಿ ನಮಗೆ ಅಲ್ಲಿನ ಆರೋಗ್ಯ ಕೆಟ್ಟೋಗುತ್ತೆ, ಕೆಟ್ಟಾಗತ್ತೆ. ಅದಕ್ಕೋಸ್ಕರ ಅದನ್ನು ಸರಿಯಾದ ಕ್ಲೀನಿಂಗ್ ಪ್ರತಿ ದಿವಸ ಯಾವಾಗ ನೀವು ಊಟ ಮಾಡ್ತಿರೋ, ಸೊ ನೀರು ಉಪಯೋಗಿಸ್ಕೊಂಡು ಗಾರ್ಗ್ಲಿಂಗ್ ಚೆನ್ನಾಗಿ ಬಾಯಲ್ಲಿ ಉಕ್ಕಳಿಸ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಸೊ ಯಾವುದೇ ಚಿಕ್ಕ ಚಿಕ್ಕ ಪಾರ್ಟಿಕಲ್ ಸಿಗಾಕೊಂಡಿದ್ರು ಅದೆಲ್ಲ ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕು, ಪ್ರತಿ ಸರಿ ಸ್ವಚ್ಛಗೊಳಿಸ್ಬೇಕು. ಯಾವಾಗ ನೀವು ಊಟ ಮಾಡ್ತಿರೋ ತಕ್ಷಣ ಹೋಗಿ ಏನು ಮಾಡಬೇಕು, ಹಲ್ಲಿನ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಸರಿಯಾದ ಕ್ಲೀನಿಂಗ್ ಮಾಡಬೇಕು, ಮಾಡಿಲ್ಲ ಅಂದರೆ ಖಂಡಿತವಾಗಿ ನಿಮಗೆ ಈ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಹಲ್ಲಿನ ಸಮಸ್ಯೆಗಳು ತೊಂದರೆ ಆಗ್ತದೆ, ಹೆಚ್ಚಾಗ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಈ ಹಲ್ಲಿನ ಈ ಸಮಸ್ಯೆಗಳು ಬಂದರೆ ನಾನು ಈಗಾಗಲೇ ಹೇಳಿದ್ದೆ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಆಯಿಲ್ ಪುಲ್ಲಿಂಗ್ ಅಂತ ಒಂದಿದೆ. ಆಯಿಲ್ ಪುಲ್ಲಿಂಗ್ ಅಂದರೆ ಆಯಿಲ್ ಅನ್ನೋದು ಕೋಕೋನಟ್ ಆಯಿಲು, ಸೊ ಅಂಥ ಆಯಿಲ್ ನಾವು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಉಕ್ಕಳಿಸಿ ಒಂದು 20 ಸರಿ ಈ ಕಡೆ ಆ ಕಡೆ ಎಲ್ಲ ತಿರುಗಿಸ್ತಾ ಇದ್ರೆ ಆ ಆಯಿಲ್ನು ಏನಾಗುತ್ತೆ, ನಮ್ಮ ಈ ಬಾಯಿ ಒಳಗಿರುವಂಥ ಕೆಟ್ಟ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಕ್ರಿಮಿಗಳು ಏನಿದೆಯೋ ಎಲ್ಲ ಸತ್ತೋಗ್ತದೆ ಸ್ನೇಹಿತರೆ, ಎಲ್ಲ ಸತ್ತೋಗ್ತದೆ. ಅದು ಮತ್ತೆ ತಿರ್ಗಾ ನಾವು ಒಂದು ಟಾಯ್ಲೆಟ್ ಒಳಗಡೆ ಅಂದರೆ ಒಂದು ವಾಶ್ ಮೆಷಿನ್ ಒಳಗಡೆ ಅದು ಆಚೆಕಡೆ ಆಗಬೇಕಾಗತ್ತೆ. ಆವಾಗ ನಿಮ್ಮ ಬಾಯಿನ ಮತ್ತೆ ಸ್ವಚ್ಛಗೊಳಿಸ್ಕೊಳ್ಳಿ ನೀರಿಂದ, ಒಂದು ನಾರ್ಮಲ್ ವಾಟರಿಂದ ನೀರಿಂದ ನೀವು ಸ್ವಚ್ಛಗೊಳಿಸ್ಕೊಂಡ್ರೆ ಸಾಕು. ಸೊ ಆ ಥರ ಆಯಿಲ್ ಪುಲ್ಲಿಂಗ್ನು ತುಂಬ ಒಳ್ಳೆ ಪ್ರಕ್ರಿಯೆ. ಯಾವುದಕ್ಕೆ, ಈ ಹಲ್ಲಿನ ಸಮಸ್ಯೆಗಳು ಬರಬಾರ್ದು, ಮುಂದಿನ ನಮ್ಮ ಜೀವನದಲ್ಲಿ ಹಲ್ಲಿನ ಸಮಸ್ಯೆಗಳು ಯಾವುದು ಬರಬಾರ್ದು ಅಂದರೆ ಆ ಥರ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಸೊ ನೋಡಿ, ಈಗ ಈ ಆರೋಗ್ಯದ್ದು ಸರಿಯಾಗಿ ಕಾಪಾಡ್ಕೋಬೇಕು. ಒಂಥರ ಹೇಳ್ಬೇಕಂದ್ರೆ ಈ ಹಲ್ಲು ಅನ್ನೋದು ಸ್ನೇಹಿತರೆ ನಮ್ಮ ದೇಹದಲ್ಲಿ ಉದ್ಯೋಗ ಮಂತ್ರಿ. ಉದ್ಯೋಗ ಮಂತ್ರಿ ಅಂದರೆ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತದೆ. ನಾವು ಯಾವುದೇ ಒಂದು ಆಹಾರ ಕೊಟ್ಟರೆ ಖಂಡಿತವಾಗಿ ಅಲ್ಲೇ ಇಲ್ಲೇ ಪಚನ ಆಗುತ್ತೆ. ಈಗಾಗಲೇ ಹೇಳಿದ್ದೆ ನಾನು, ಬಾಯಿ ಒಳಗಡೆ ಪಚನ ಆಗುತ್ತೆ. ಎಷ್ಟು, 50% ಜೀರ್ಣ ಆಗತ್ತೆ ಅಂತ ಅರ್ಥ. ಸೊ ಅದು ಜೀರ್ಣ ಆಗಿ ಯಾರು ಕಾರಣ, ಹಲ್ಲಿನೇ ಕಾರಣ. ಅಲ್ಲಿಂದ ನಾವು ಏನು ಮಾಡ್ತೀವಿ, ಚೆನ್ನಾಗಿ ಒಂದು ಒಂದು 20 ಸರಿ ಇಲ್ಲಾಂದರೆ ಒಂದು 12 ರಿಂದ 15 ಸರಿ ಯಾವುದೇ ಆಹಾರ ತಗೊಂಡ್ರೆ ಅಷ್ಟು ಸರಿ ನಾವು ಚೆನ್ನಾಗಿ ಪಚನ ಮಾಡಬೇಕು. ಮಾಡಿದ್ರೇ ಅದು ಈ ಲಾಲ ರಸ ಇದೆಯಲ್ಲ, ಲಾಲ ರಸ ಅಂದರೆ ನಾವು ಹೇಳ್ತೀವಲ್ಲ ಸಲೈವ ಅಂತ, ಈ ಸಲೈವ ಅನ್ನೋದು ಅದಕ್ಕೆ ಇದಕ್ಕೂ ಎರಡು ಎರಡು ಮಿಶ್ರಮ ಆಗಿ ನಮ್ಮ ಒಳಗಡೆ, ಸೊ ನಮ್ಮ ಓಸೋಪೇಗಸ್, ಈ ಓಸೋಪೇಗಸ್ಸಿಂದ ಆಹಾರ ನಾಳದಿಂದ ಹೋಗಿ ಮತ್ತೆ ಜೀರ್ಣಕೋಶ ಒಳಗೆ ಸೇರ್ಕೊಳ್ತದೆ. ಇದು ಆಗ್ತಾರ ಅಂತ, ಇದೊಂದು ಪದ್ಧತಿ ಈ ಥರ ಆಗ್ತಾ ಇರ್ತದೆ. ಈಗ ಈ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳೋಕೆ ಏನೇನು ನಮ್ಮ ಮನೆ ಮದ್ದುಗಳಿದೆ ನೋಡ್ಕೊಂತ ಹೋಗೋಣ. ಏನೇನು ಸಮಸ್ಯೆಗಳು, ಏನೇನು ಮನೆ ಮದ್ದುಗಳು ನೋಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ಹಲ್ಲು ಅನ್ನೋದು ಸಡಿಲವಾಗಿದ್ರೆ, ಲೂಸ್ ಆಗಿದ್ರೆ, ಸೊ ಈ ದಾಳಿಂದ ಕಾಯ ಸಿಪ್ಪೆ ಇದೆಲ್ಲ, ದಾಳಿಂದ ಕಾಯ ಸಿಪ್ಪೆ ಇದೆಲ್ಲ, ಆ ಸಿಪ್ಪೆಯನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಆರಿಸಿ, ಸೊ ಅದರ ಕಷಾಯವನ್ನು ಮುಕ್ಕಳಿಸ್ಬೇಕಾಗತ್ತೆ. ಸೊ ಆ ಕಷಾಯವನ್ನು ಮುಕ್ಕಳಿಸಿದ್ರೆ ಸ್ನೇಹಿತರೆ ದಿನಾಲು 1 ತಿಂಗಳು ಮಾಡಿ. ಈ ಹಲ್ಲು ಸ್ವಲ್ಪ ಲೂಸ್ ಆಗಿರ್ತದಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿದರೆ ನಿಮ್ಮ ಹಲ್ಲಿನ ಆರೋಗ್ಯ ಕಾಪಾಡ್ಕೋಬಹುದು. ಅಂದರೆ ಸಡಲ ಆಗಿರ್ತದೆ, ಸ್ವಲ್ಪ ಲೂಸ್ ಆಗಿರ್ತದೆ. ಅವ್ರೇನು ಮಾಡಬೇಕು, ಈ ದಾಳಿಂಬ ಸಿಪ್ಪೆ ಇದೆಲ್ಲ, ಈ ಈ ಯಾವುದು ಈ ದಾಳಿಂಬ ಸಿಪ್ಪೆ ಇದೆಯೋ ಆ ದಾಳಿಂಬ ಸಿಪ್ಪನ್ನು ತಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಬೇಯಿಸಿದ್ರೆ ಅದು ಸ್ವಲ್ಪ ಆ ಅಂಶ ಅನ್ನೋದು ಆ ನೀರು ಒಳಗಡೆ ಹೋಗುತ್ತೆ. ಅವಾಗ ಮತ್ತೆ ಆ ನೀರನ್ನು ಸ್ವಲ್ಪ ಆರಿಸಿ ಅದ್ರ ಕಷಾಯ ಆಗುತ್ತದಲ್ಲ, ಆ ಕಷಾಯವನ್ನು ಬಾಯಲ್ಲಿ ಹಾಕ್ಕೊಂಡು ಮುಕ್ಕಳಿಸ್ಬೇಕು. ಚೆನ್ನಾಗಿ ಮುಕ್ಕಳಿಸಿದ್ರೆ, ಸೊ ದಿನಾಲು ಪ್ರತಿಯೊಂದು ದಿನ ಮಾಡಿ, ಆ ಥರ 1 ತಿಂಗಳು ಮಾಡಿ. ಸೊ ಖಂಡಿತವಾಗಿ ನಿಮಗೆ ಈ ಸಡಿಲಿಕ ಆಗಿರುವಂಥ ಈ ಹಲ್ಲುಗಳು ಚೆನ್ನಾಗಿ ಒಂದು ಗಟ್ಟಿಯಾಗಿ ಆಗತ್ತೆ. ಓಕೆ, ಅವಾಗ ಹಲ್ಲಿನ ಆರೋಗ್ಯ ಚೆನ್ನಾಗಿ ಆಗ್ತದೆ. ಆಮೇಲೆ
ಎರಡನೇ ಮನೆ ಮದ್ದು ಈ ಹಲ್ಲು ನೋವಿಗೆ ಈ ಶುಂಠಿ ಪುಡಿ ಅಥವಾ ಶ್ರೀಗಂಧದ ಪುಡಿ ಅಥವಾ ಎರಡು ಸೇರಿಸಿ ನೋವು ಇರುವ ಜಾಗಕ್ಕೆ ಹಾಕ್ಕೊಂಡ್ರೆ 10 ನಿಮಿಷ ಹಾಗೆ ಇಟ್ಕೊಂಡ್ರೆ ಸಾಕು, ನಿಮ್ಮ ಹಲ್ಲು ನೋವು ಖಂಡಿತವಾಗಿ ಅಂದರೆ ತಕ್ಷಣವಾಗಿ ನಿಮಗೆ ಗುಣ ಆಗುತ್ತೆ ಸ್ನೇಹಿತರೆ. ಯಾವುದೇ ಪ್ರಾಂತದಲ್ಲಿ ನಮಗೆ ಹಲ್ಲು ಒಳಗಡೆ ನೋವು ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡಬೇಕು, ಈ ಶುಂಠಿ ಪುಡಿ ಮತ್ತು ಶ್ರೀಗಂಧ ಪುಡಿ ಎರಡು ಮಿಶ್ರಣ ಮಾಡ್ಕೊಳ್ಳಿ. ಆ ತಗೊಂಡು ಸ್ವಲ್ಪ ಅಂಶನು ಆ ಹಲ್ಲಿನ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಲ್ಲಿ ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡ್ರೆ ಒಂದು 10 ನಿಮಿಷ ಹಾಗೆ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಹಲ್ಲು ನೋವು ಕಡಿಮೆ ಆಗುತ್ತದೆ. ಅದು ಇದು ಒಳ್ಳೆ ಮನೆ ಮದ್ದು, ಇದು ಇದನ್ನು ನೀವು ಪಾಲನೆ ಮಾಡಿ. ಆಮೇಲೆ ತೀವ್ರ ಹಲ್ಲು ನೋವು ಇದೆ ಅಂತ ಇಟ್ಕೊಳ್ಳಿ. ತೀವ್ರ ಹಲ್ಲು ನೋವಿದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಈ ಬೆಳ್ಳುಳ್ಳಿ ಮತ್ತೆ ಸೈಂಧವ ಲವಣ, ಈ ಬೆಳ್ಳುಳ್ಳಿ ಇದೆಲ್ಲ ಬೆಳ್ಳುಳ್ಳಿ ಮತ್ತೆ ಸೈಂಧವ ಲವಣ ಅದು ಸ್ವಲ್ಪ ಉಜ್ಕೊಂಡು ಆ ಪ್ರಾಂತದಲ್ಲಿ ನಾವು ಎಲ್ಲಿ ನೋವು ಇದೆಯೋ ಆ ನೋವು ಆ ಪ್ರಾಂತದಲ್ಲಿ ಅಲ್ಲಿ ಇಟ್ಕೋಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಉಜ್ಜಬೇಕು, ಉಜ್ಜಿ ಹಂಗೆ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ತಕ್ಷಣ ಗುಣ ಆಗುತ್ತೆ. ತೀವ್ರ ಹಲ್ಲು ನೋವುಗೂ ಇದು ತುಂಬ ಒಳ್ಳೆ ಪರಿಹಾರ. ಬೆಳ್ಳುಳ್ಳಿ ಮತ್ತೆ ಆ ಜೊತೆಗೆ ಸ್ವಲ್ಪ ಸೈಂಧವ ಲವಣ ಸೇರಿಸ್ಕೊಳ್ಳಿ. ಓಕೆ, ಇದು ತುಂಬ ಒಳ್ಳೆಯದು. ಸೊ ಸ್ನೇಹಿತರೆ, ಈ ಥರ ಈ ದಾಲಿಂಬೆ ಸಿಪ್ಪೆ ಕರೆಕ್ಟ್ ಪೊಮೊಗ್ರನೇಟ್ ಎಸ್. ಸ್ನೇಹಿತರೆ, ಈಗ ಇನ್ನೊಂದು ಹಲ್ಲು ಸ್ವಚ್ಛಗೊಳಿಸ್ಕೊಳ್ಳೋದು 6 ತುಳಸಿ. 6 ತುಳಸಿ ಎಲೆ ಅನ್ನೋದು ಚೆನ್ನಾಗೆ ತಿಂದು ಸೊ ಹಲ್ಲು ಜರಿ ಅಂದರೆ ನಮ್ಮ ಈ ಹಲ್ಲು ಅನ್ನೋದು ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಯಾವಾಗ ನೀವು ಆ ಥರ ಮಾಡ್ಕೋಬೇಕಂದ್ರೆ ಒಂದು 6 ಎಲೆಗಳು ತಗೊಳ್ಳಿ. ಯಾವುದು, ತುಳಸಿ ಎಲೆಗಳು ಚೆನ್ನಾಗಿ ಅದು ತಿನ್ನಬೇಕಾಗತ್ತೆ ಒಳಗಡೆ ಚೆನ್ನಾಗಿ ತಿನ್ನಬೇಕಾದ್ರೆ ಆ ತಿಂದಿದ್ರೆ ಈ ಹಲ್ಲು ಅನ್ನೋದು ಪೂರ್ತಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ, ಅದು ಸ್ವಚ್ಛಗೊಳಿಸ್ಕೊತಾರೆ. ಮತ್ತೆ ಹಲ್ಲು ಹೊಲವು ಬರಬೇಕು ಅಂತಂದರೆ ಈ ನಿಂಬೆ ರಸದಲ್ಲಿ ಸೈಂಧವ ಲವಣ ಹಾಕಿ ಹಲ್ಲು ಉಜ್ಜಬೇಕಾಗತ್ತೆ. ಅಂದರೆ ಯಾವಾಗೇನ ನಮ್ಮ ಹಲ್ಲು ಅನ್ನೋದು ಚೆನ್ನಾಗಿ ಹೊಲಕ್ಕೆ ಬರಬೇಕು, ಶೈನಿಂಗ್ ಬರಬೇಕಂದ್ರೆ ಅವಾಗ ಏನು ಮಾಡಬೇಕು, ನಿಂಬೆ ರಸದಲ್ಲಿ ಸೈಂಧವ ಲವಣ ಹಾಕಿ ಹಲ್ಲು ಅನ್ನೋದು ಚೆನ್ನಾಗಿ ಉಜ್ಜಬೇಕಾಗತ್ತೆ. ಅವಾಗ ನಿಮಗೆ ಹಲ್ಲು ಅನ್ನೋದು ಈ ಹೊಲಕ್ಕೆ ಬರುತ್ತೆ. ಮತ್ತೆ ಹಲ್ಲು ಗಟ್ಟಿಯಾಗಲು ಏನು ಮಾಡಬೇಕಂದ್ರೆ ಈ ಎಲ್ಲೆಣ್ಣೆಯಲ್ಲಿ ಸೈಂಧವ ಲವಣ ಹಾಕಿ ಹಲ್ಲು ಉಜ್ಜಬೇಕು, ಅಲ್ಲಿ ಏನೋ ಗಟ್ಟಿ ಆಗ್ಬೇಕು. ಇದೊಂದು ಇನ್ನೊಂದು ಮನೆ ಮದ್ದು ಅಂತ ಹೇಳ್ಬೋದು. ಅಂದರೆ ಈ ಮನೆ ಮದ್ದುಗಳು ತುಂಬ ಇರುತ್ತೆ. ಈ ಮನೆ ಮದ್ದುಗಳು ನಾವು ಹೇಳ್ತಾ ಇರ್ತೀವಲ್ಲ, ಎಷ್ಟೋ ಒಂದು ವಿಧ ವಿಧ ಸ್ಟೆಪ್ಸ್ ಹೇಳ್ತೀವಿ, ಅದರಲ್ಲಿ ನಿಮಗೆ ಎಷ್ಟು ಪಾಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ, ಯಾವುದು ಅನುಕೂಲ ಆಗುತ್ತೋ ಅದು ಮಾಡ್ತಾ ಹೋಗಿ. ಎಲ್ಲಾದು ಮಾಡಬೇಕಂತಲ್ಲ, ನಿಮಗೆ ಒಂದು ಸಮಸ್ಯೆಗೆ ಒಂದು ಮನೆ ಮದ್ದು, ಮತ್ತೆ ಒಂದೇ ಸಮಸ್ಯೆಗೆ ಎರಡು ಮೂರು ವಿಧಗಳಲ್ಲಿ ನಾವು ಮಾಡ್ಬೋದು ಅಲ್ವಾ. ಅವಾಗ ಅದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಮಾತ್ರ ಪಾಲನೆ ಮಾಡಿ, ಅನುಕೂಲ ಆಗಿಲ್ಲ ಅಂದ್ರೆ ಅದು ಪಕ್ಕ ಇಡ್ಬೋದು, ಏನು ತೊಂದರೆ ಇಲ್ಲ. ಸೊ ಯಾವ್ದು ಅನುಕೂಲ ಆಗುತ್ತೋ ಅದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆದರೆ ನಾನು ಒಂದೊಂದಕ್ಕೆ ಎರಡು ಮೂರು ತರ ನಾನು ಹೇಳ್ತಾ ಹೋಗ್ತೇನೆ, ಸೊ ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ಹಲ್ಲು ಬೆಲಕು ಅಂದ್ರೆ ಹಲ್ಲು ಬೆಲಕು ಬರಬೇಕು ಅಂತಂದ್ರೆ ಸೈಂಧವ ಲವಣ ಮತ್ತೆ ಅರಿಶಿನ ಸೇರಿಸಿ ಹಲ್ಲು ಉಜ್ಬೋದು. ಸೈಂಧವ ಲವಣ ಮತ್ತೆ ಅರಿಶಿನ ಪೌಡರ್ ಇದು ಸೇರಿಸಿ ಉಜ್ಜಿದ್ರೆ ಹಲ್ಲು ಚೆನ್ನಾಗಿ ಬೆಲಕ್ಕೆ ಬರುತ್ತೆ ನೋಡಿ. ಇದೊಂದು ಪದ್ಧತಿ, ಮತ್ತೆ ಇದೊಂದು ಪಾಲನೆ ಮಾಡ್ಕೋಬಹುದು. ಆಮೇಲೆ ಹಲ್ಲಿನಲ್ಲಿ ರಕ್ತ ಬರ್ತಾ ಇರ್ತದೆ ಸ್ನೇಹಿತರೆ, ರಕ್ತ ಅನ್ನೋದು ಹಲ್ಲಿಂದ ಊಜಿಂಗ್ ಆಗ್ತಾ ಇರ್ತದೆ, ಆಚೆ ಕಡೆ ಬರ್ತಾ ಇರ್ತದೆ. ಅವಾಗ ಆ ತೊಂದರೆಗೆ ಏನು ಮಾಡಬೇಕು, ಈ ಸೈಂಧವ ಲವಣ ಮತ್ತೆ ಅರಿಶಿನ, ಸೈಂಧವ ಲವಣ ಅರಿಶಿನ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಎಲ್ಲ ಕಡೆ ಅದು ಚೆನ್ನಾಗಿ ಒಳಗಡೆ ಉಜ್ಜಿದ್ರೆ ಏನಾಗ್ತದೆ, ಎಲ್ಲ ಹಲ್ಲುಗಳು ಉಜ್ಜಿದ್ರೆ ಈ ಮಿಶ್ರಮದಿಂದ ಖಂಡಿತವಾಗಿ ರಕ್ತ ಬರೋದು ಸ್ಟಾಪ್ ಆಗುತ್ತೆ. ಯಾವುದು, ಹಲ್ಲಿಂದ ರಕ್ತ ಬರೋದು, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹಲ್ಲುಜ್ಜುವ ಶ್ರೇಷ್ಠದ ಮರದ ಕಡ್ಡಿ ಇದೆಲ್ಲ, ಅದು ಆಲದ ಮರದ ಆಗ್ಬೋದು, ಹಾರಲಿ ಮತ್ತೆ ಮಾವು, ಈ ಬೇವಿನ ಮರ ಮತ್ತೆ ನೆರಳಿ, ಸೊ ನೆರಳಿ ಮತ್ತೆ ನೆರಳು ನೆರಳು ಮರ ಮತ್ತೆ ಉತ್ತರಾಣಿ ಇವೆಲ್ಲಾನು ಹಲ್ಲುಜ್ಜಕ್ಕೆ ತುಂಬಾ ಉಪಯೋಗಕಾರಿ. ಅಂದ್ರೆ ನಾವು ನೋಡ್ತಾ ಇರ್ತೀವಿ ಆಚೆ ಕಡೆ ಈ ಬೇವಿನ ಮರದು ಮತ್ತೆ ಮಾವಿನ ಮರದು, ನೆರಳೆ ಮರದು, ಉತ್ತರಾಣಿ ಮರದು, ಆಲದ ಮರದು ಇದೆಲ್ಲ ಈ ಕಡ್ಡಿ ಇದೆಲ್ಲ, ಈ ಕಡ್ಡಿ ತಗೊಂಡು ಚೆನ್ನಾಗಿ ನಾವು ಎಲ್ಲ ಹಲ್ಲುನ ಉಜ್ಜಿದ್ರೆ ಸ್ನೇಹಿತರೆ, ಇದು ಸಹಜವಾಗಿ ನೈಸರ್ಗಿಕವಾಗಿ ಇರತ್ತೆ, ಆದರೆ ಚೆನ್ನಾಗಿ ಕ್ಲೀನ್ ಆಗತ್ತೆ. ನಮ್ಮ ಒಳಗಿರುವಂಥ ಯಾವುದೇ ಬ್ಯಾಕ್ಟೀರಿಯಾ, ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತದೆ. ಸೊ ಪೂರ್ತಿ ನಮ್ಮ ಬಾಯಿ ಒಳಗಡೆ ಎಲ್ಲ ಎಲ್ಲ ಹಲ್ಲು ನಾವು ಸ್ವಚ್ಛಗೊಳಿಸ್ಕೊತೀವಿ. ಇದು ಒಳ್ಳೆ ಪದ್ಧತಿ ಸ್ನೇಹಿತರೆ. ಆಮೇಲೆ ಏನು ಮಾಡ್ಬೋದು ಅಂದರೆ, ಈ ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇರ್ತದೆ ಯಾವುದು, ಈ ಬಿಳಿ ಹಲ್ಲಿನ ಅಂದರೆ ಬಿಳಿ ನಮ್ಮ ಈ ಬಿಳಿ ಪೇಸ್ಟ್ ಅಲ್ವಾ, ಈ ಪೇಸ್ಟ್ನು ನಾವು ಯಾವಾಗಲೂ ಖಂಡಿತವಾಗಿ ತೇಯಿಸ್ಬೇಕು ಸ್ನೇಹಿತರೆ. ಅದು ಬದಲಾಗಿ ಏನು ಮಾಡ್ಬೋದು ಅಂದರೆ ಹಲ್ಲಿನ ಪುಡಿ ನಾವೇ ತಯಾರು ಮಾಡ್ಕೋಬೋದು ಮನೆಯಲ್ಲಿ ಅಲ್ವಾ. ಸೊ ಹಲ್ಲಿನ ಪುಡಿ ಒಂದು ಯಾವ ಥರ ತಯಾರು ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ಸೊ ಅದು ಗಮನಿಸಿಕೊಂಡು ಸಾಧ್ಯವಾದರೆ ನೀವೇ ತಯಾರು ಮಾಡ್ಕೊಳ್ಳಿ ಹಲ್ಲಿನ ಪೌಡರ್. ಈಗ ನಾನು ಹೇಳಿದಂಥ ಪದ್ಧತಿಯಲ್ಲಿ ಹಲ್ಲಿನ ಹಲ್ಲು ಅನ್ನೋದು ಸೊ ಒಂದು ಬೆಲಕು, ಮತ್ತೆ ಹಲ್ಲಿನ ಸಡಿಲವಾದ್ರೆ ಗಟ್ಟಿ ಮಾಡ್ಕೊಳ್ಳೋದು, ಮತ್ತೆ ಹಲ್ಲಿನ ಪೇನ್ ಬಂದರೆ ಏನು ಮಾಡ್ಕೋಬೇಕು,
ಸೊ ಬೆಲಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಆಮೇಲೆ ರಕ್ತ ಬಂದ್ರೆ ಏನ್ ಮಾಡ್ಬೇಕು ಅಲ್ಲಿ ಒಳಗಡೆ, ಇದೆಲ್ಲ ನಾವು ಹೇಳ್ಕೊಂತ ಬಂದಿದ್ವಿ. ಸೊ ಅದೇ ತರ ಪ್ರತಿಯೊಂದು ದಿವಸ ನಾವು ಯೂಸ್ ಮಾಡುವಂತ ಪೇಸ್ಟ್ ಇದೆಲ್ಲ, ಈ ಬಿಳಿ ಪೇಸ್ಟ್ ಅನ್ನೋದು ಅದು ಖಂಡಿತವಾಗಿ ತೆಗಿಬೇಕಾಗತ್ತೆ, ಅದು ತ್ಯಜಿಸ್ಬೇಕು, ಅದು ಉಪಯೋಗಿಸ್ಬಾರ್ದು. ಸೊ ಅದು ಬದಲಾಗಿ ಬೇಕಂದ್ರೆ ಪ್ರತಿದಿನ ನಿಮಗೂ ಸುಲಭವಾಗಿ ಆಗಬೇಕು ಅಂತಂದ್ರೆ ಒಂದು ಹಲ್ಲು ಪುಡಿ ಬೇಕು. ಆ ಹಲ್ಲು ಪುಡಿ ಅನ್ನೋದು ನಾವು ಆಯುರ್ವೇದಿಕ್ ಸ್ಟೋರ್ಸ್ಗೆ ಹೋದ್ರೆ ನಿಮಗೆ ದಂತಮಂಜನ ಅಂತ ಸಿಗುತ್ತೆ. ಈ ದಂತಮಂಜನ ಅನ್ನೋದು ನೀವು ಅದು ತಗೊಂಡು ಬಂದು ಅದನ್ನು ಉಪಯೋಗಿಸ್ಕೊಳ್ಳಿ, ಅದು ಒಳ್ಳೇದೇ. ದಂತಮಂಜನ ಸುಲಭವಾಗಿ ಆಗಬೇಕು, ನಾವು ಮಾಡೋಕ್ಕೆ ಟೈಮ್ ಇಲ್ಲ ಸಮಯ ಇಲ್ಲ ಅಂತಂದ್ರೆ ದಂತಮಂಜನ ಅಂತ ಸಿಗತ್ತೆ ಯಾವುದು ಆಯುರ್ವೇದ ಶಾಪಲ್ಲಿ. ದಯವಿಟ್ಟು ಅದು ಪಾಲನೆ ಮಾಡಿ ಅದು ಉಪಯೋಗಿಸ್ಕೊಳ್ಳಿ, ಅವಾಗನೂ ನಿಮ್ಮ ಹಲ್ಲು ಆರೋಗ್ಯ ಚೆನ್ನಾಗಿರ್ತದೆ, ಏನು ತೊಂದರೆ ಆಗಲ್ಲ. ಯಾವ್ದಾದ್ರು ತೊಂದರೆಗಳು ಬಂದ್ರೆ ಈಗ ಹಲ್ಲು ಮದ್ದು ಇಷ್ಟೆಲ್ಲ ಮನೆ ಮದ್ದುಗಳು ಹೇಳಿದ್ವಲ್ಲ, ಯಾವ್ದಾದ್ರು ತೊಂದರೆ ಬಂದ್ರೆ ಈ ಮನೆ ಮದ್ದುಗಳು ಪಾಲನೆ ಮಾಡಿ, ಮತ್ತೆ ಆಯಿಲ್ ಪುಲಿಂಗ್ ಮಾಡ್ತಾ ಇರಿ. ಆಯಿಲ್ ಪುಲಿಂಗ್ ಅನ್ನೋದು ಒಂದು ವಾರಕ್ಕೆ 2 ಸರಿ ಮಾಡಿ. ಈ ಆಯಿಲ್ ಪುಲಿಂಗ್ ಬಗ್ಗೆ ಪೂರ್ತಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ನಮ್ಮ ಮಾತಾ ಟಿವಿಯಲ್ಲಿ ಸಿಗತ್ತೆ, ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಇಂದಿನ ತರಗತಿಯಲ್ಲಿ ಮಾಡಿದ್ವಿ ಅದು, ಮತ್ತೆ ಒಂದ್ಸರಿ ನೀವು ತಿರ್ಗಾ ಆ ವಿಡಿಯೋ ನೋಡಿಕೊಂಡು ಅದು ಪಾಲನೆ ಮಾಡೋಕ್ಕೆ ಇದು ಮಾಡಿ. ಸ್ನೇಹಿತರೆ, ಈಗ ಈ ಹಲ್ಲಿನ ಪುಡಿ ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂದರೆ, ಇದಕ್ಕೆ ಬೇಕಾಗಿರೋದು ಒಂದು ಕೆ ಜಿ ಏನು ಮಾಡಬೇಕಂದ್ರೆ, ಆಕಳ ಹುಲ್ಲಿನ ಸುಟ್ಟಿ ಅಂದರೆ ಏನಾಗತ್ತೆ, ಖಂಡಿತವಾಗಿ ನಿಮಗೆ ಇದು ಬೇಕಾಗತ್ತೆ. ಯಾವುದು ಈ ಆಕಳ ಕೌಡಂಗ್ ಅಂತ ಹೇಳ್ತೀವಲ್ಲ, ಈ ಸೆಗಣಿ, ಈ ಸೆಗಣಿ ಅದು ಚೆನ್ನಾಗಿ ಬೂದಿಯಾಗಿ ಮಾಡಿರ್ತಾರಲ್ಲ, ಬೂದಿಯಾಗಿ ಮಾಡಿರ್ತಾರೆ. ಅಂದರೆ ಈ ಇಲ್ಲ ಅಂದರೆ ನೀವು ಇದು ತಗೋಬೋದು, ಯಾವುದು ಅಗ್ನಿಹೋತ್ರ ಇಂದ ಬಂದಿರುವಂಥ ಬೂದಿ ಇದೆಲ್ಲ ಅದನ್ನು ಸೇರಿಸ್ಕೋಬೋದು ಬೇಕಂದರೆ. ಇಲ್ಲ ಅಂದರೆ ಸೊ ಚೆನ್ನಾಗಿ ಪೌಡರ್ ಥರ ಮಾಡುವಂಥ ಈ ದೇಶಿ ಹಸುವ ಆ ಸೆಗಣಿ ಪೌಡರ್ ಇದೆಲ್ಲ ಅದೊಂದು 1 ಕೆ ಜಿ ಬೇಕಾಗತ್ತೆ. ಓಕೆ, ಆದರೆ ಅದು ಸುಟ್ಟಿರೋದಂದ್ರೆ ಚೆನ್ನಾಗಿರ್ತದೆ, ಅಂದರೆ ಅಗ್ನಿಹೋತ್ರ ಥರ ಒಂದು ಬೆಂಕಿ ಹಚ್ಚಿ ಚೆನ್ನಾಗಿ ಸುಟ್ಟಿ ಒಂಥರ ಬೂದಿ ಥರ ಒಂದು ಪೌಡರ್ ಥರ ಸಿಕ್ಕಿದರೆ ಅದು 1 ಕೆ ಜಿ ಬೇಕಾಗತ್ತೆ. ಆಮೇಲೆ 150 ಗ್ರಾಮು ಸೈಂಧವ ಲವಣ ಸೇರಿಸ್ಕೋಬೇಕು, ಅದು ಸೈಂಧವ ಲವಣ ಉಪ್ಪು. ಓಕೆ, ಮತ್ತೆ 10 ಗ್ರಾಮು ಅಜಿವಾನ ಅರ್ಕ, 10 ಗ್ರಾಮು ಅಜಿವಾನ ಅರ್ಕ, ಮತ್ತೆ 10 ಗ್ರಾಮು ಪಚ್ಚ ಕರ್ಪೂರ, ಇವೆಲ್ಲನೂ ಚೆನ್ನಾಗಿ ಮಿಶ್ರ ಮಾಡ್ಬೇಕು ಸ್ನೇಹಿತರೆ. ಇದೆಲ್ಲಾನು ಸೇರಿಸಿ ಏನು ಮಾಡ್ಬೇಕಂದ್ರೆ, ಈ ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಇದೆಲ್ಲ ಒಂದು ಪೌಡರ್ ಥರ ಮಾಡಿಕೊಂಡು ಇಟ್ಕೊಂಡ್ರೆ ಅದನ್ನು ನಾವು ಸಂಗ್ರಹ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ, ಒಂದು ಬಾಕ್ಸಲ್ಲಿ, ಅಂದರೆ ಯಾವುದೋ ಒಂದು ಪಾತ್ರದಲ್ಲಿ ಸಂಗ್ರಹ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಇದು ಏನಾಗುತ್ತೆ ಅಂದರೆ ಕಾಮಧೇನು ದಂತಮಂಜನ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಕಾಮಧೇನು ದಂತಮಂಜನ ಅಂತ ಕರಿತೀವಿ. ಸೊ ಇದು ಈ ಮಾಡೋ ಪದ್ಧತಿ. ಈ ಎಲ್ಲ ಅಂಶಗಳು, ಏನೇನು ಅಂಶಗಳು ಹೇಳಿದ್ವು ಇದೆಲ್ಲ ಸೇರಿಸ್ಕೊಂಡು ಮಾಡ್ಕೋಬಹುದು ಮನೆಯಲ್ಲಿ, ಪ್ರಯತ್ನ ಮಾಡಿ. ಅವಾಗ ಹಲ್ಲು ಉಜ್ಜಿಕೊಳ್ಳೋಕೆ ಈ ಪುಡಿ ಅನ್ನೋದು ನೀವು ಪ್ರತಿಯೊಂದು ದಿವಸ ಬಳಸ್ಕೋಬಹುದು ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ಇಷ್ಟೆಲ್ಲ ನಾವು ತಿಳ್ಕೊಂಡು ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಕ್ಕೆ ಸಮಯ ಆಸನ್ನ ಆಗಿದೆ. ಸೊ ಈಗ ಎಲ್ಲ ಅಂಶಗಳನ್ನ ನಾವು ಪೂರ್ಣಗೊಳಿಸ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಎಲ್ಲರಿಗೂ ಧನ್ಯವಾದಗಳು.